ಈಗ ತಲಿ ಬಾಚೋಣ ಅಂತೀನಿ ನೋಡ್ರಿ, ಸ್ವಲ್ಪ ಕೂದ್ಲ ಆರ್ಯಾವ ಆರ್ಯಾವ ಅಂತೇಳಿ ಇಕ್ಕೋಣಕತ್ತಿ ನೋಡ್ರಿ. ಒಮ್ಮೆ ಖಾಲಿ ಟೈಮ್ದಾಗ ಕೂತಿರ್ತೀವಿ, ಯಾರು ಫೋನ್ ಹಚ್ಚಿರಂಗಿಲ್ರಿ. ಒಮ್ಮೆ ನೇತಿ ಮ್ಯಾಗ ಮ್ಯಾಗ ಫೋನ್ ಹಚ್ಚಕತ್ ಬಿಡ್ತಾರ. ಇಬ್ರು ಮೂವರು ಫೋನ್ ವೇಟಿಂಗ್ ದಾಗ ಇದ್ದವು, ಒಬ್ರು ಮಾತಾಡಿದ್ರಾಗ ಒಬ್ರು ದಚ್ಕೊಂತ ಕೂತ್ಯ. ಹಂಗಾಗಿ ಅಲ್ಲೇ ಸ್ವಲ್ಪ ಟೈಮ್ ಹೋಗ್ಬಿಟ್ ನೋಡ್ರಿ. ಕೆಲವೊಬ್ರಿ ನಾಳೆ ಗಸ್ತಿನ ತಂಗೆ ಎತ್ತಿ ಮಾತಾಡಿ ಇಟ್ಟಿನಿ. ಸೊ ಈ ಬಡ ಬಡ ಎಷ್ಟು ರೆಡಿಯಾಗಿ ಹೋಗೋದ್ ನೋಡ್ರಿ. ಯಾರು ಹೊಂಟಿವಿ ಏನು ಹೇಳ್ತೀನಿ ನಿಮ್ಗೆ. ಹಂಗೆ ವಿಡಿಯೋನ ಪೂರ್ತಿ ನೋಡಿ ಸಪೋರ್ಟ್ ಮಾಡ್ತಾ ಇರ್ರಿ. ಇಲ್ಲೇನ್ ರೆಡಿ ಆಗೋದ್ ನಡೆದೈತಿ ಸದ್ಯಕ್ಕೆ. ಅವನಕೋ ಏನ್ ಕೇಳಕೋಬೇಡ್ರಿ ನೀವು, ಆ ಬರಿ ಮಾಡಕತ್ತನವ. ಸಿಂದಕ್ಕೂ ನಗು ನೋಡ್ರಿ ಹೆಂಗೈತಿ. ಲಕ್ಷ್ಮಿ ಸೈಡ್ ಅಂತ ಮಾಡ್ತಿದ್ವಿ ನಾವು ಮೊದಲ ಜಾಸ್ತಿ, ಬಟ್ ಇವಾಗ ಟ್ರೈ ಮಾಡತೀನಿ. ಸ್ವಲ್ಪ ಬರಲಾಗೈತಿ ಅಷ್ಟು ಪರ್ಫೆಕ್ಟ್ ಆಗಿ, ಹಿಂಗ್ ಚೌಕುಕೊಳ್ಳಂತ ನೋಡ್ರಿ ಆ ತರ. ಬಟ್ ನೆಕ್ಸ್ಟ್ ಟೈಮ್ ಸ್ವಲ್ಪ ಜಾಸ್ತಿ ಟೈಮ್ ಇದ್ದಾಗ ಯೂಸ್ ಇದು ಅಂದ್ರೆ ಟ್ರೈ ಮಾಡ್ತೀನಿ. ಮೊದ್ಲೆಲ್ಲ ಅದೇ ತರನ ಹಾಕೋತಿದ್ವಿ, ಈಗ ಸ್ವಲ್ಪ ದಿನ ಬಿಟ್ಟಿದ್ದೆ ನಾನು. ಸಿಂಪಲ್ ಆಗಿ ಉದ್ದ ಸ್ವಲ್ಪ ಫ್ರೀ ಬಿಡ್ತೀನಿ, ಇರವ ಎಷ್ಟು ಉದ್ದ ಉಳ್ದವ್ರಿ. ಚಿಡಿ ಹಾಕೊಂಡೆ ಅಂದ್ರೆ ಅಷ್ಟು ಬೇಷ್ ಅನ್ಸದೇ ಇಲ್ಲ, ಅದಕ್ಕ ಸ್ವಲ್ಪ ಇದೇ ತರ ಹಾಕೊಂಡೆ ಅಂದ್ರೆ ಚೆನ್ನಾಗ್ ಅನ್ಸುತ್ತಂತ ಹೇಳಿ ನೋಡ್ರಿ. ಹೆಣ್ಮಕ್ಳಿಗೆ ಕೂದ್ಲು ಎಷ್ಟು ಇರ್ತಾವ ಅಷ್ಟು ಚಂದ್ರಿ. ನಾನು ಇದ್ದು ಎಲ್ಲ ಉದುರಿ ಹೋಗಿಬಿಟ್ಟ. ಏನ್ ಮಾಡ್ತೀವಿ ತಲೆಯಲ್ಲಿ ಇಷ್ಟೇ ನೋಡ್ರಿ. ಅದ್ ಬ್ಯಾಡ ಅಪ್ಪಾಜಿ, ಹಿಂಗ ಚಂದ ಕಾಣ್ತ ಊಟಕ್ಕೆ ಹೋಗು. ಸಿಂಗಲ್ ಒಂದ್ ಬಳಿ ಹಾಕೊಂಡು ವಾಚ್ ಹಾಕೊಂಡ್ ಬಿಡ್ತೀನಿ, ನಾಳೆಗೆ ಕೈ ತುಂಬಾ ಹಾಕೋತೀನಿ ಬಳಿ. ನಿಂದು ವಾಚ ಎಲ್ಲಿಟ್ಟಿನ ನೆನಪಿಲ್ಲೆ, ಆ ಕೈಯ ವಾಚ ಕಾಣಿಸಂಗಿಲ್ ಬಿಡು. ರಿಕ್ಷಾದಾಗ ಈಗ ಫಂಕ್ಷನ್ ಹೊಂಟಿ ನೋಡ್ರಿ. ಈ ಅಂಟಿ ಬರತ್ತಾರ ನಮ್ ಜೊತೆಗ, ಹಂಗೆ ಒಬ್ಬಕ್ಕೆ ಹೋಗಲ್ಲ ಹೊರಗೆ. ಒಂದ್ ಯಜಮಾನ್ರಿರ್ಬೇಕು, ಇಲ್ಲ ಹಿಂಗತ್ತೆ ಯಾರೋ ಜೋಡಿ ಇರ್ಬೇಕು. ಆಯ್ ಮಾಡ್ರಿ ಮತ್ತ ಇಲ್ಲಿ ಇರತ್ತಲ್ಲ ಇವ್ರು ನೋವು ಜತ್ತಿದ್ದೇವ್ ಇಲ್ಲಿಗ. ಓನರ್ ಅಂಟಿಯರ್ ಮಗನ ಹಳದಿ ಫಂಕ್ಷನ್ ರೀ. ಇವಾಗ ಹೊರಟಿದೀವಿ ನೋಡೋಣ ಅಂತ ವಿಡಿಯೋನ, ಹಂಗೆ ತಗೊಂತೀನಿ ಆದಷ್ಟು ಸಾಧ್ಯವಾದಷ್ಟು ತಗೋತೀವಿ. ಲಕ್ಷ್ಮಿ ಬರಲಿಲ್ಲ, ನಾವೇ ಇಬ್ಬರು ಹೊಂಟಿವಿ. ಸೊ ಬರಿ ಹೋಗೋಣ ಅಂತ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ ಮದುವೆ ಹಳದಿ ಫಂಕ್ಷನ್ಗೆ. ರಿಕ್ಷಾ ಮಾಡ್ಕೊಂಡು ಹೊರಟಿವಿ ನೋಡ್ರಿ. ನಮ್ಮ ಮನೆಯಿಂದ 100 ರೂಪಾಯಿ ರಿಕ್ಷಾಗೆ. ಸ್ವಲ್ಪ ದೂರನೇ ಆಗುತ್ತಲ್ರಿ, ದೂರ ಆಗ್ತದ ಹಂಗಂತೇಳಿ ಹೊರಟಿದ್ದೀವಿ ನೋಡ್ರಿ. ಸದ್ಯಕ್ಕೆ ನಮ್ಮಿಬ್ರು ಹುಡುಗರು ಇವರು ನಾವು ಹೊರಟಿದ್ದೀವಿ ನೋಡ್ರಿ. ಸದ್ಯಕ್ಕೆ ಬರ್ರಿ ನಮ್ಮ ಜೊತೆ, ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ. ಸ್ವಲ್ಪ ಮಾರ್ಕೆಟ್ ಅದೆಲ್ಲ ನೋಡ್ರಿ, ದಿನ ಮನಿ ನಾನು ಮನಿ ನಾನು ನೀರು ಹೊಡೆದು ಇದೇ ನೋಡ್ತೀರಿ. ಇವತ್ತೊಂದು ಸ್ವಲ್ಪ ಬಜಾರ್ ಅದೆಲ್ಲ ತೋರ್ಸಕತ್ತೀವಿ ನೋಡ್ರಿ ವಿಡಿಯೋದೊಳಗೆ. ನಿಮ್ಗೆ ಅಪರೂಪ ಅಲ್ಲದೇ ಇರ್ಬೋದು, ನಮಗಂತೂ ಇದು ಸಿಕ್ಕಾಪಟ್ಟೆ ಅಪರೂಪ ರೀ. ಟಾಪ್ಗಳು ಚಂದದ ನೋಡ್ರಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಫ್ರೆಂಡ್ಸ್. ಏಯ್ ಬಾರೋ ಇಳಿ, ಏನು ಇಲ್ಲೇ ರಿಕ್ಷಾದಾಗ ಕುಂಡಿರ್ತಿ ಏನ? ಅರೆ ಹಿಂಗೆ ಮಾಡ್ದನ ಹೊಡಿಸ್ಬೋತ್ಯಾ ನೀನು? ಬರ್ರಿ ಸದ್ಯಕ್ಕೆ ನಾವು ಮಂಗಲ್ ಕಾರ್ಯಾಲಯಕ್ಕೆ ಬಂದು ನೋಡ್ರಿ, ಪಾಟೀಲ್ ಮತ್ತು ಕಾರ್ಬಾರಿ. ಸೊ ಬರ್ರಿ ಹಳದಿ ಫಂಕ್ಷನ್ ನಡೀರಿ, ಬರ್ರಿ ಹೋಗೋಣಂತ ಒಳಗಡೆ. ಮದುವೆಗೆ ಬಂದ್ವಿ ನೋಡ್ರಿ ನಾವು ಈ ಸದ್ಯಕ್ಕೆ. ಸಾರಿ, ಇವತ್ತು ಅರಶಿನ ಶಾಸ್ತ್ರ, ನಾಳೆ ಮದುವೆ. ಈ ಕಡೆ ಮದುವೆ ಇದು ಎಲ್ಲ ಮಸ್ತ್ ಆಗ್ತವ್ರಿ, ನಿಧಾನ ಸೇರಿ ಆಗ್ತಾ, ಗಡಬಡ ಇಲ್ಲ, ಏನಿಲ್ಲ, ಓಡಾಡೋದಿಲ್ಲ, ಏನಿಲ್ಲ, ಗಜ್ಜಿ ಬಿಜಿ ಅನ್ನೋದಿಲ್ಲ, ಏನಿಲ್ಲ ನೋಡ್ರಿ, ಆರಾಮ್ಸೆ ಅಂತ ಅನ್ನಿಸ್ತೈತಿ. ಯಾಕಂದ್ರೆ ನಾವು ನಮ್ಮದು ಫ್ಯಾಮಿಲಿ ಸುಮಾರು ಮದುವೆ ಆಗ್ಯವೆಲ್ಲ. ಸೊ ಒಂಥರ ಗಡಿಬಿಡಿ ಅದಂಗೆ ಅಂತ ಅನಿಸ್ಬಿಡ್ತೈತಿ ರೀ. ಬಟ್ ಈ ಕಡೆ ಎಲ್ಲ ಸ್ವಲ್ಪ ನಿಧಾನ ಸಿರಿನ ಅಂತ ನಾನು ಅನ್ಕೋತೀನಿ, ನಾನು ನೋಡಿದ ಪ್ರಕಾರ ಅಷ್ಟೇ. ಮತ್ತು ಇನ್ನೊಂದು, ಈಗ ಇನ್ನೂ ಫಂಕ್ಷನ್ ಚಾಲೂ ಆಗಿರಲಿಲ್ಲ ರೀ, ಇನ್ನೂ ಎಲ್ಲ ತಯಾರಿ ಮಾಡ್ಕೊಳಕತ್ತಾರ ಇದ್ರುಗಳದ ಅಂತ ಹೇಳ್ತಾರೆ ನೋಡ್ರಿ. ಆ ಥರ ಇವಾಗ ಫಂಕ್ಷನ್ ಸ್ಟಾರ್ಟ್ ಆಗ್ತೈತಿ. ಈ ಮದ್ವೆ ಹೆಣ್ಣಿನ ಕಡಲ್ದವರು ಮಾಡ್ಕೊಡಕತ್ತಾರ ನೋಡ್ರಿ. ಸೊ ಈ ವಿಡಿಯೋ ಹಂಗೆ ಕಂಟಿನ್ಯೂ ಆಗಿ ನೋಡ್ರಿ, ನನಗಂತೂ ಭಾಳ ಖುಷಿ ಅಂತಲೇ ಅನಿಸಿತ್ತು. ಸೊ ವಿಡಿಯೋನ ಹಂಗೆ ಹೋಗ್ತಾ ಸ್ಕಿಪ್ ಮಾಡಾರ್ದು ನೋಡ್ರಿ. ಹಿಂಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡ್ರಪ್ಪ, ಯಾಕಂದ್ರೆ ಎಲ್ಲ ಜಾಸ್ತಿ ಪಬ್ಲಿಕ್ ಇರೋ ಕಡೆ
ಸೆಲ್ಫಿ ತೊಗೊಳೋದೇ ಒಂದೊಂದು ಸರಿ ಹೀಗೆ ಮುಜುಗರಾದಂಗೆ ಅಂತ ಅನ್ನಿಸ್ತೈತಿ. ಅಂಥದ್ರೊಳಗೆ ಒಮ್ಮೊಮ್ಮೆ ಎಲ್ಲ ವೀಡಿಯೋ ಮಾಡಿಕೊಂಡು ಯಾರೇನು ಅಂತಾರೋ ಯಾರೇನು ತಿಳ್ಕೊತಾರೋ ಅದೆಲ್ಲನೂ ಕೂಡ ಒಂಥರ ಮರ್ಜಿ ಮುರ್ದಂಗೆ ಮಾಡಿ ವೀಡಿಯೋ ಮಾಡ್ತಿರ್ತೀವಿ. ಸೊ ನಮ್ಮ ಒಂದು ಕಷ್ಟಕ್ಕೆ ಒಂದೇನೋ ಆಗುತ್ತೆ ಅನ್ನೋ ದೃಷ್ಟಿಯಿಂದ ವೀಡಿಯೋ ಮಾಡಕತ್ತೀವಿ ನೋಡಿರಿ. ಅದನ್ನು ಬಿಟ್ಟರೆ ಮತ್ತೇನಿಲ್ಲ. ಸೊ ಈ ಒಂದು ಎಫರ್ಟಿಗೆ ನಿಮ್ಮೆಲ್ಲರೂ ಒಂದು ಪ್ರೋತ್ಸಾಹ ಇತ್ತಪ್ಪ ಅಂದ್ರೆ ನಮಗೂ ಭಾಳ ಖುಷಿ ಅಂತ ಅನ್ನಿಸ್ತೈತಿ ನೋಡಿರಿ. ಸೊ ಇನ್ನೂ ಮಂದಿ ಬರೋರು ಅದಾರೆ ನೋಡಿರಿ, ಭಾಳ ಜನ ಬಂದಿದ್ದರು. ಇನ್ನು ಅರಿಶಿನ ಶಾಸ್ತ್ರ ಅಂದ್ರೇ ಬೇಕಾದವ್ರಿಗೆ ಅಷ್ಟೇ ಹೇಳಿರ್ತಾರೆ. ಅಂದ್ರೂ ಸ್ವಲ್ಪ ದೂರ ಇತ್ತು ರೀ, ಈ ಕಡೆ ನಾವಿರೋ ಏರಿಯಾ ಕಂಪೇರ್ ಮಾಡಿದ್ರೆ ಸ್ವಲ್ಪ ದೂರನೇ ಇತ್ತು ಫಂಕ್ಷನ್ ಹಾಲ. ಅಂದ್ರೂ ಭಾಳ ಜನ ಬಂದಿದ್ದರು ನೋಡಿರಿ, ಇನ್ನೂ ಇನ್ನೂ ಬರೋರು ಇದ್ದೇ ಇದ್ದಾರೆ. ಸೊ ಚೆನ್ನಾಗಾಯ್ತು ರೀ ಎಲ್ಲ ಶಾಸ್ತ್ರ ಅದೆಲ್ಲನೂ ಕೂಡ. ನಿಮ್ಗೆ ಹೋಗ್ತಾ ಹೋಗ್ತಾ ನಿಮಗೂ ಕೂಡ ಗೊತ್ತಾಗ್ತದೆ ಹೆಂಗೆ ನಡೀತೇನಂತೇಳಿ. ಓನರ್ ಅಂಕಲ್ ಅವರು ಅವರೆಲ್ಲರೂ ಬಂದವ್ರಿಗೆಲ್ಲ ಸ್ವಾಗತವನ್ನು ಎಲ್ಲ ಮಾಡ್ತಾ ಇದ್ದಾರೆ ನೋಡಿರಿ. ಹಿಂಗೆ ಬಂದವ್ರನ್ನೆಲ್ಲ ಮಾತಾಡ್ಸಕತ್ತಿದ್ದಾರೆ. ಸ್ವಲ್ಪ ಮ್ಯೂಸಿಕ್ದು ಆ್ಯಡ್ ಮಾಡ್ಬೇಕಂತ ಅನ್ಕೋತೀನಿ, ಬಟ್ ಒಂದೊಂದು ಕಾಫಿರೇಟ್ ಕ್ಲೇಮ್ ಅಂದ್ಬಿಡ್ತಾವ್ರಿ, ಹಾಗಾಗಿ ಹೆದರಿಕೆ ಬರ್ತೈತಿ. ಇಡೀ ವೀಡಿಯೋಗೆಲ್ಲ ನಾನೇ ವಾಯ್ಸ್ ಓವರ್ ಕೊಡೋಕತ್ರ ನಿಮ್ಮನ್ನು ಕೂಡ ಬೇಜಾರು ಅಂತ ಅನಿಸೈತಿ. ಅಲ್ಲಿ ಸ್ವಲ್ಪ ಮ್ಯೂಸಿಕ್ ಇತ್ತು, ಹಾಗಾಗಿ ನಾನು ಮತ್ತೆ ವಾಯ್ಸ್ ಓವರನ್ನು ಕೊಡಾಕತ್ತೀವಿ ನೋಡಿರಿ. ಆ ಕಡೆ ಎಲ್ಲ ಓನರ್ ಆಂಟಿಯವ್ರ ಫ್ಯಾಮಿಲಿಯವರೆಲ್ಲರೂ ಕೂಡ ಅಲ್ಲಿ ಬಂದಿದ್ದಾರೆ ನೋಡಿರಿ. ಮೊನ್ನೆ ಪೂಜೆ ಮೇಡಮ್ ಅವರ ಮದುವೆ ಆಯಿತು ನೋಡಿರಿ. ಹೆಣ್ಮಕ್ಳದ್ದು ಲೈಫ್ ಹೆಂಗಿರ್ತೈತಿ, ಮದುವೆಕಿನ ಮುಂಚೆಕ ಒಂದು ಲುಕ್ಕೇ ಬೇರೆ ಇರ್ತೈತಿ, ಮದುವೆ ಆದ್ಮ್ಯಾಗ ಅದೊಂದು ಲುಕ್ಕನೇ ಚೇಂಜ್ ಆಗಿಬಿಡ್ತೈತಿ ನೋಡಿರಿ. ಈಗ 10 ದಿನ ಆಗೈತಿ ಪೂಜೆ ಮೇಡಮ್ ಅವ್ರ ಮದುವೆ ಆಗಿ. ನೆಕ್ಸ್ಟ್ ಮತ್ತು ಬಿಪಿನ್ ದಾದನ್ ಮದುವೆ ನೋಡಿರಿ. ಎಂಗೇಜ್ಮೆಂಟು ಅಷ್ಟೇ, ಒಂದು ತಿಂಗಳು ಒಳಗೇ ನೋಡಿರಿ ಹೆಚ್ಚು ಕಮ್ಮಿ ಎಂಗೇಜ್ಮೆಂಟ್ ಆಗೈತಿ. ಸೊ ಮದುವೆನೂ ಕೂಡ ಅಷ್ಟೇ ನೋಡಿರಿ, 10 ದಿನದಾಗಿಂದ ಮುಂದೆ ಆಗೈತಿ. ಮಹೇಶ್ವರ ಗುರು ಇಲ್ಲಿ ನೋಡ್ರಪ್ಪ ನಮ್ಮ ಓನರ್ ಆಂಟಿಯವರು ಯಾವ ಥರ ರೆಡಿ ಆಗಿತ್ತಾರ, ಅವ್ರ ಹೇರ್ ಸ್ಟೈಲ್ ಹೆಂಗೈತಿ, ಹೆಂಗೆ ಕಾಣತ್ತಾರ ಕಮೆಂಟ್ ಮಾಡಿ ಹೇಳ್ರಿ. ಆಂಟಿಗೆ ಹಳೆ ಬಂದಿದ್ದಾರೆ ಸೊಸಿ ಬಂದಾರಂತ ಅನ್ಸೋದೇ ಇಲ್ಲರಿ, ಅಷ್ಟೊಂದು ಕ್ಯೂಟಾಗಿದ್ದಾರೆ ನಮ್ಮ ಓನರ್ ಆಂಟಿಯವರು. ಹಂಗೆ ಆ್ಯಕ್ಟಿವಾಗೂ ಕೂಡ ಇದ್ದಾರೆ, ಬಂದವ್ರಿಗೆಲ್ಲ ಮಾತಾಡ್ಸಕತ್ತಿದ್ರು ಮತ್ತು ಹಂಗೆ ಅನ್ನತ್ತಿದ್ರು ಅವರು. ಈಗ ಬಟ್ ಅವ ಕ್ಯಾಮ್ರಾ ಆಫ್ ಇತ್ತು, ಮಾಡಿ ಮಾಡಿ ಸಗಳ ಗೇಗೆ ವಿಡಿಯೋಗೆ ಚಾನ್ಸ್ ಹೇಗೆ ಅಂತೇಳಿ. ಹಂಗಾಗಿ ಮತ್ತು ಖುಷಿ ಆಯ್ತದ ನೋಡಿರಿ, ಫ್ರೆಂಡ್ಲಿ ಹಂಗೆ ಮಾತಾಡ್ತಾರೆ. ಅದೇ ನೋಡಿರಿ ಫ್ರೆಂಡ್ಸ್, ಬರ್ಡ್ ರಿಲೀಸ್ ಮಂತ್ರಿರಲಿ ಏನು ತೊಗೊಂಡೋಗೋದಿರ್ತೈತೆ ನೋಡಿರಿ, ಎಲ್ಲರ ಜೊತೆಗೆ ಸರಿಸಮವಾಗಿ ಮಾತಾಡ್ತಾ ಖುಷಿ ಖುಷಿಯಾಗಿ ಇರೋದೇ ಇಂಪಾರ್ಟೆಂಟ್ ಇರ್ತೈತಿ. ಬಟ್ ನಮ್ಮ ಓನರ್ ಆಂಟಿಯವರು ಕೂಡ ಅಷ್ಟೇ ಆ್ಯಕ್ಟಿವಾಗಿ ನಮ್ಮ ಜೊತೆಗೆ ಚಂದ ಮಾತಾಡಿಸ್ತಾರೆ, ನಾವು ಕೂಡ ಅವ್ರ ಜೊತೆಗೆ ಅಷ್ಟೇ ಆತ್ಮೀಯತೆಯಿಂದನೂ ಕೂಡ ಇರ್ತೀವಿ ನೋಡಿರಿ ಫ್ರೆಂಡ್ಸ. ಬಂದು 2 ವರ್ಷ ಆಯಿತು, ಇವಾಗ 3ನೇ ವರ್ಷ ರನ್ನಿಂಗ್ ಐತಿ. ಅಂದ್ರೂ ಯಾವುದೇ ತಂಟೆ ತಕರಾರು ಏನೂ ಇಲ್ಲ, ಚೆನ್ನಾಗಿದ್ದಾರಂತ ಹೇಳಕ್ಕೆ ಇಷ್ಟಪಡ್ತೀವಿ ನೋಡಿರಿ. ಭಾಳ ಖುಷಿ ಆಗ್ತದೆ ಅವ್ರ ಜೊತೆಗೆಲ್ಲ ಬೆರೆಯೋದು ಮಾತಾಡೋದು. ಸೊ ಭಾಳ ಅಂದರೆ ಭಾಳ ನಮಗೆ ಅದು ಹೇಳ್ಕೊಳಕ್ಕಾಗಲ್ಲ, ಅಷ್ಟೊಂದು ಖುಷಿ ಆಗ್ತೈತಿ. ಹಂಗೆ ನೋಡಿರಿ ಇಲ್ಲಿ ಹೇರ್ ಸ್ಟೈಲ್ ಮಾಡ್ಕೊಂಡಿದ್ದಾರೆ ನೋಡಿರಿ, ಫ್ಲವರ್ ಡಿಸೈನ್ ಹಾಕ್ಕೊಂಡಿದ್ದಾರೆ ನೋಡಿರಿ. ಹಂಗೆ ಯೆಲ್ಲೋ ಕಲರ್ ಸಾರಿ ಉಟ್ಕೊಂಡಿದ್ದಾರಲ್ಲ, ಅವರು ನಮ್ಮ ಊರಾಗಿದ್ದರಂತ್ರಿ, ಭಾಳ ವರ್ಷ ಅಲ್ಲಿ ನೌಕರಿ ಮಾಡಿದ್ದಾರೆ. ಸೊ ಭಾಳ ಖುಷಿ ಆಯಿತು.
ಇಲ್ಲಿ ನೋಡ್ರಿ ಇವಾಗ ಚಸ್ಮಾ ತಯಾರಕತ್ತಾರಲ್ಲ ಅವ್ರು ನಮ್ಮ ಫ್ರೆಂಡ್ ರೀ ಪೂರ್ಣಿಮಾ ಅಂತೇಳಿ. ಸೊ ಅವ್ರ ಎದುರುಗಡೆ ಏನು ಹೆಲ್ಲೋ ಕಲರ್ ಸೀರೆ ಮತ್ತು ಬ್ಲೂ ಕಲರ್ ಬ್ಲೌಸ್ ಏನೈತೆ ನೋಡ್ರಿ, ಅವ್ರವ್ರ ಮಮ್ಮಿಯರ ನಮ್ಮೂರಾಗೆ ಇದ್ರಂತ ಅವರು ನಮ್ಮ ವಿಡಿಯೋ ನೋಡಿ ಮತ್ತು ನಮ್ಮನ್ನು ಪುನಃ ಹಿಡ್ದು, ಅಯ್ಯೋ ನಮ್ಮ ಫ್ರೆಂಡ್ ಕ್ಲಾಸ್ಮೇಟ್ ಇದ್ವಿ ನಾವು ಅಂತೇಳಿ ಕೋಚಿಂಗ್ ಹೋಗಿದ್ದೀನಿ ರೀ ನಾನು ಮೊದಲು ಒಂದನೇತೆ ಎರಡನೇತೆ ಮೂರನೇತೆ ನಾಲ್ಕನೇತೆ ತನಕ. ಸೊ ಅವಾಗ ಒಂದು ಎಲ್ಲ ಮೆಮೊರಿ ಇಟ್ಕೊಂಡು ನಮ್ಮ ಏರಿಯಾದಾಗೆಲ್ಲ ಬಂದು ಹೋಗಿದ್ರಂತ ಅವರು ಮತ್ತು ನಮ್ಮ ಅಂಗಡಿದೆಲ್ಲ ನೆನಪು ಹೇಳಿದ್ರು ಅವರು. ಆ್ಯಕ್ಚುಲಿ ನನ್ನ ಕಣ್ಣಾಗ ಮಚ್ಚಿ ಐತೆ ನೋಡ್ರಿ, ಅದನ್ನು ನೋಡಿ ಪುನಃ ಹಿಡ್ದೀನಿ ನಾ ಅವಾಗೇ ಗುರ್ತು ಹಿಡ್ದಿದ್ದೀನಿ ನಿಮ್ಗಂತ ಮಾತಾಡ್ಸಿದ್ರು. ಬಟ್ ನೋಡ್ರಿ ಯಾವಾಗಿಂದು ಚೈಲ್ಡ್ಹುಡ್ ಫ್ರೆಂಡ್ ಅಂತಲೇ ಹೇಳ್ಬೋದು. ಅವರ ದೊಡ್ಡಮ್ಮರ ಮೌಷಿ ನೋಡ್ರಿ, ಮೌಷಿ ಅಂದರೆ ಬಟ್ ಚಿಕ್ಕಮ್ಮ ದೊಡ್ಡಮ್ಮ ಯಾರಾಗ್ತಾರೆ ಗೊತ್ತಿಲ್ಲ. ಅವ್ರ ಮೌಷಿ ಮಗಳಿಗೆ ಮಗಳನ್ನೇ ಓನಾರ್ ಆಂಟಿ ಅವರ ಮಗನಿಗೆ ಕೊಟ್ಟಿತ್ತು ನೋಡ್ರಿ ಬಿಪಿನ್ ದಾದಾ ಅವರಿಗೆ. ನಮ್ಮ ಓನಾರ್ ಆಂಟಿ ಸೊಸಿ ನಮ್ಮ ಫ್ರೆಂಡ್ ಅಕ್ಕ ತಂಗಿ ಅನ್ನೋದಕ್ಕೆ ಭಾಳ ಖುಷಿ ಅಂತ ಅನ್ನಿಸ್ತೈತೆ ನೋಡ್ರಿ. ಎಲ್ಲೂ ಹೋದರೂ ನಮ್ಮದೊಂದು ಹಿಂದೂ ಮಂದಿದು ರಿಲೇಷನ್ ಸಿಕ್ಕೇ ಬಿಡ್ತೈತೆ ನೋಡ್ರಿ ಫ್ರೆಂಡ್ಸ. ಅವ್ರು ಅಷ್ಟು ವರ್ಷ ನಮ್ಮ ಊರಾಗ ಇದ್ರಪ್ಪ ಅಂತಂದ್ರೆ ಅಲ್ಲಿ ಮಂದಿ ಇಲ್ಲಿ ಭೇಟಿಯಾಗ್ಯಾರಂದ್ರೆ ಭಾಳ ಖುಷಿಯಾಗಿ ಆಗ್ತೈತಿ. ಸೊ ಇಲ್ಲಿ ಇವ್ರೇನು ಅಂಟೇರ್ ಮಾತಾಡ್ಸತ್ತಾರೆ ನೋಡ್ರಿ ಅವ್ರು. ಇವಾಗ ನಾವೇನು ಬಾಡಿಗೆ ಇದ್ದೇವಲ್ಲ ಓನರ್ ಅಂಟೇರ್ ಮನೆ ಎದುರುಗಡೆ ಅಪೋಸಿಟ್ ಅವ್ರ ಮನೆ ಇರುವಂಥದ್ದು. ಅವ್ರು ಅನ್ನತ್ತಿದ್ರು ಎಲ್ಲಿ ನೀವು ಕಾಣಿಸೋದೇ ಇಲ್ಲ, ಮ್ಯಾಗ ಯಾರು ಬಾಡೇಕರ್ ಅದಾರ ಇಲ್ಲ ಅಂತ ಅನ್ಕೊತಿರ್ತೀನಿ, ಹೊರಗೆ ಬರಲ್ಲ ನೀವು ನೋಡೇ ಇಲ್ಲ, ಇವತ್ತೇ ನಿಮ್ಮ ನೋಡಕತ್ತೀನಿ ಅಂತ ಅನ್ನಕತ್ತಿದ್ರು ಅವರು. ಜಾಸ್ತಿ ನಾನೇನು ಬರೋದೇ ಕಡಿಮೆ ರೀ, ಅದಕ್ಕೆ ನಮ್ಮ ಓನರ್ ಆಂಟಿ ಹುಡುಗಾಟ ಮಾಡ್ತಿರ್ತಾರೆ. ನೀ ಬುರುಕ್ ಹಾಕೊಂಡು ಕೂತಿಬಿಡು ಮ್ಯಾಗ, ನೀ ಕೆಳಗಡೆನೆ ಬರೋಂಗಿಲ್ಲ ನೀನು, ತಳಗೆ ಬಂದು ಆ ಕಡೆ ಈ ಕಡೆ ಸ್ವಲ್ಪ ವಿಡಿಯೋ ಅದು ತಗೋ ಅಂತೇಳಿ. ಬಟ್ ಕೆಲಸನೇ ಆಗಿಬಿಡ್ತೈತಿ, ಜಾಸ್ತಿ ಹೊರಗಡೆ ಹೋಗೋದು ಅಲ್ಲಿ ಇಲ್ಲಿ ಕುಂದ್ರದು ಯಜಮಾನ್ರಿಗೆ ಅಷ್ಟು ಲೈಕ್ ಆಗೋಲ್ಲ ಹಂಗಂತೇಳಿ. ಬಟ್ ಮನೆ ಆಯಿತು ನಾನಾಯ್ತು ಅಂತಲೇ ಜಾಸ್ತಿ ಇರೋದು ನಾನು. ಬಟ್ ಭಾಳ ಯಾವಾಗೂ ಎಂಕರೇಜ್ ಮಾಡ್ತಾರೆ ರೀ ಓನರ್ ಆಂಟಿಯವರು. ಏನೋ ಒಂದು ಸ್ವಲ್ಪ ಏನಾದರೂ ನಮ್ಗೆ ಏನೋ ಒಂದು ಬೇಜಾರಾಗಿತ್ತಂದ್ರೂ ಮುಖದ ನೋಡೇನೆ ಕುನ ಹಿಡಿತಾರೆ, ಚಂದ ಮಾತಾಡ್ಸ್ತಾರೆ. ಓನರ್ ಅಂಕಲು ಕೂಡ ಅಷ್ಟೇ ರೀ, ಭಾಳ ಆ್ಯಕ್ಟಿವ್ ಆಗಿದ್ದಾರೆ, ಭಾಳ ಕಾಮಿಡಿ ಮಾಡಿ ಮಾತಾಡ್ತಾರೆ, ಮಗಳು ಥರ ಟ್ರೀಟ್ ಮಾಡ್ತಾರೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ನೋಡ್ರಿ. ಓನರ್ ಆಂಟಿನೂ ಅಷ್ಟೇ, ನಮ್ಮ ಮಗಳು ಅಂತಕ್ಕೆ ಸಿಂಗೆಲ್ಲ ನಮ್ಮ ಮನೆಯವ್ರು ಹುಡುಗಟ್ಟು ಮಾಡ್ತಿರ್ತಾರೆ. ದಾದಾನೂ ಕೂಡ ಇಲ್ಲಿ ನೋಡ್ರಿ ಹಾಯ್ ಮಾಡಿದರು, ಅವರೆಲ್ಲರೂ ಇಲ್ಲಿ ಕುಂತಿದ್ದಾರೆ ನೋಡ್ರಿ. ಇನ್ನೂ ಫಂಕ್ಷನ್ ಸ್ಟಾರ್ಟ್ ಆಗಿಲ್ಲ. ಏನೈತೆ ನೋಡ್ರಿ ಫ್ರೆಂಡ್ಸ್, ಜೀವನದೊಳಗೆ ನಕ್ಕೋತ ಎಲ್ಲರ ಜೊತೆಗೆ ಸ್ಮೈಲ್ ಕೊಟ್ಕೊತ ಇದ್ದು ಬಿಟ್ರೆ ಆಯ್ತು ನೋಡ್ರಿ ಫ್ರೆಂಡ್ಸ. ಹಿಂಗೆ ಇಲ್ಲಿ ನೋಡ್ರಿ ಪೂಜಾ ಮೇಡಮ್ ಅವರು ಸ್ಮೈಲ್ ಕೊಟ್ರು ಅವರು ಒಂದು ಕ್ಯೂಟಾಗಿ. ಅವರೆಲ್ಲ ಫ್ಯಾಮಿಲಿ ಮೆಂಬರ್ಸ್ ನೋಡ್ರಿ ಎಲ್ಲರೂ ಆ್ಯಕ್ಟಿವ್ ಆಗಿದ್ದಾರೆ, ಎಲ್ಲರೂ ಚಂದ ಮಾತಾಡ್ತಾರೆ, ಯಾವುದೇ ಜಾಸ್ತಿ ಒಂದು ಇದು ತೋರಿಸಂಗಿಲ್ಲ ನೋಡ್ರಿ. ಅದೊಂದು ಖುಷಿ ಅಂತ ಅನಿಸ್ತೈತಿ. ಇವಾಗ ಫಂಕ್ಷನ್ನು ಸ್ಟಾರ್ಟ್ ಆಯ್ತು ನೋಡ್ರಿ. ಇಲ್ರಿ ಇಲ್ಲೇ ಅಂಟೇರ್ ಮನೆ ಬಾಡಿಗೆ ಇದ್ದೇವು ರೀ, ಓನರ್ ಅಂಟೇರ್ ಮನೆ ಬಾಡಿಗೆ ಇದ್ದೇವೆ, ಓನರ್ ಕರ್ಬರೆ ಅಂಟೇರ್ ಮನೆ ಬಾಡಿಗೆ ಇದ್ದೇವೆ ಮ್ಯಾಗ ಕರ್ಬರೆ ಮ್ಯಾಗ ಸರ್ಜನ್ ಮನೆ ಓನರ್ ಅಂಟಿ ಅವ್ರಿಗೆ ಓನರ್ ಅಂತ ಇದ್ದೇವೆ ಸರ್ಜನ್ ಅಂತ ಅವ್ರ ಮನೆ ಓನರ್ ಇದ್ದಾರಲ್ಲ ಅವ್ರ ಮನೆ ಓನರ್ ಇದ್ದಾರಲ್ರಿ ಓನರ್ ಅಂಟೇ ನೀವೇನಾಗುತ್ತೆ ನಮ್ಮ ಓನರ್ ಅಂಟೇರ್ ಹತ್ತಿರ ಅದಾರ ನೋಡ್ರಿ ಅವರು ಮತ್ತು ಇನ್ನೇ ನನ್ನ ಜೊತೆಗೇನು ಮಾತಾಡ್ಸಕತ್ತಿದ್ರಲ್ಲ ಅವರು ಕಾಸ ಅಕ್ಕ ತೆಂಗೇರ್ ಅಂತ ನೋಡ್ರಿ ಫ್ರೆಂಡ್ಸ. ಇಬ್ಬರು ಸೇಮ್ ಕಾಣಿಸ್ತಾರೆ ರೀ ನೋಡೋದಿಕ್ಕ. ಬಟ್ ಅವಾಗಿನ ಕಾಲ ಮಂದಿ ಜವಾರಿ ಮಂದಿ ನೋಡ್ರಿ, ಆಗಿಂದು ಊಟ ಎಲ್ಲನೂ ಕೂಡ, ಆಗಿನ ಕೆಲಸ ಮಾಡೋ ದೌತಿ ಇದ್ರೆಲ್ಲಂದು ಕೂಡ ಅವರೊಂದು ಶರೀರ ಗಟ್ಟಿಯಾಗಿ ಸಂಭಾಳಿಸ್ಕೊಂಡಿದ್ದಾರೆ ನೋಡ್ರಿ. ಈಗೆಲ್ಲ ನಮ್ಮದು ಉಣ ತಿನ್ನೋದು ಆಹಾರ ಎಲ್ಲ ಹೆಂಗಿರ್ತಂದು ನಿಮಗೆ ಗೊತ್ತು. ಈಗೆಲ್ಲನೂ ಕೂಡ ಕೀಟನಾಶಕ ಹೊಡೆದಿರುವಂಥ ಆಹಾರ ತಿಂದು ನಾವು ಕೂಡ ಕೀಟಗಳ ಥರನೇ ನಮ್ಮ ಆಯಸ್ಸು ಕೂಡ ಕಡಿಮೆನೇ ಅಂತ ಅನ್ಸಕತ್ತೈತೆ ನೋಡ್ರಿ. ಮಾತಾಡ್ಸಕತ್ತಿದ್ರು ಅವರು, ಅದೇ ಕೇಳಿದ್ರಲ್ಲ ನೀವು ಇಷ್ಟೊತ್ತನ. ಸೊ
ಇವಾಗ ಮತ್ತು ಫಂಕ್ಷನ್ ಕೂಡ ಸ್ಟಾರ್ಟ್ ಆಗೈತೆ ನೋಡಿರಿ. ದಾದ ಅವರು ಮತ್ತು ಇವಾಗ ಅವ್ರಿಗೆ ವೈನೆ ಅಂತ ಕರಿಬೇಕು ಏನಂತ ಕರಿಬೇಕು ನೀವೇ ಹೇಳ್ರಿ. ನಮಗಂತೂ ಕೂಡ ಗೊತ್ತಾಗಂಗಿಲ್ಲ ನೋಡಿರಿ. ಸ್ಟಾರ್ಟಿಂಗ ಒಂಥರ ಹೆಸರಿಡ್ದು ಕರಿಬೇಕಂದ್ರೆ ನಮಗಷ್ಟು ಕಂಫರ್ಟಬಲ್ ಅಂತಲೂ ಕೂಡ ಅನ್ಸಂಗಿಲ್ಲ. ವೈನೆ ಅಂತಂದ್ರೆ ಚಲೋ ಅಂತಂತ ನನ್ನ ಅಭಿಪ್ರಾಯ. ನೀವು ಕೂಡ ಹೇಳ್ರಿ, ನಮಗೂ ಖುಷಿ ಅಂತ ಅನಿಸ್ತೈತಿ. ಯಾಕಂದ್ರೆ ನೀವು ಕೂಡ ನಮ್ಮ ಫ್ಯಾಮಿಲಿಯಾಗ ಒಬ್ಬರಂತ ನಾವು ಕೂಡ ಅಂದ್ಕೊಂಡಿದ್ದೀವಿ. ನೀವೂ ನನ್ನನ್ನು ನಿಮ್ಮ ಫ್ಯಾಮಿಲಿಯೊಳಗೆ ಒಂದು ಮಗಳ ಥರ ಅಕ್ಕನ ಥರ ತಂಗಿ ಥರ ಟ್ರೀಟ್ ಮಾಡ್ತೀರಿ. ಸೊ ಭಾಳ ಖುಷಿ ಅಂತ ಅನಿಸ್ತೈತಿ ನೋಡಿರಿ. ಇದ್ದ ಪ್ರೀತಿ ವಿಶ್ವಾಸ ನಮ್ಮ ಜೊತೆಗಿರಲಿ. ಇವಾಗ ಒಬ್ರಿಗೊಬ್ರು ದಂಡಿ ಕೂಕ ಮಚ್ಚಿ ದಂಡಿ ಕಟ್ಕೊಂಡು ಹತ್ತಾರ ನೋಡಿರಿ. ಈ ಕಡೆಲ್ಲ ಪ್ರತಿಯೊಂದು ಮಂದಿಯಾಗೂ ಇದೇ ಥರ ಸಂಪ್ರದಾಯ. ನಮ್ಮ ಕಡೆಯೂ ಅದೇ ಥರ ಮಾಡ್ತಾರೆ ರೀ ಕರ್ನಾಟಕದಾಗ. ಬಟ್ ಕೆಲವೊಬ್ರು ನೂಲು ಸುತ್ತಿ ಮಾಡ್ತಾರೆ ಮದುವೆಗೆ, ಇನ್ನು ಕೆಲವೊಬ್ರು ನೂಲು ಸುತ್ತಿ ಮಾಡೋಂಗಿಲ್ಲ. ಸೊ ಇವಾಗ ಎಲ್ಲರೂ ಒಬ್ರಿಗೊಬ್ರು ಅದೇ ಹೆಣ್ಣಿನ ಕಡೆಯಲ್ದವರು ಗಂಡಿನ ಕಡೆಯಲ್ದವರು ಎಲ್ಲರೂ ಸೇರಿ 9 ಜನ ಆಗಿದ್ರು ನೋಡಿರಿ. ಮೊನ್ನೆ ಪೂಜಾ ಮೇಡಮ್ ಅವ್ರ ಮದುವೆಯಾಗ 11 ಜನ ಆಗಿದ್ದರು. ಹಿಂಗೆ 5 ಜನ ಮತ್ತು 9 ಜನ 11 ಜನ ಈ ಥರ ನೂಲಿನೊಳಗೆ ಹೋಗಿ ಕಾರಣ ಮಾಡ್ತಾರೆ ನೋಡಿರಿ. ಅವ್ರು ಕಾರಣಗೋವರೆಗೂ ಹೊರಗೆ ಬರೋಂಗೇ ಇಲ್ಲ. ಈಗ ಪೂಜಾ ಮೇಡಮ್ ಅವರು ಕೂತಿದ್ದಾರೆ ನೋಡಿರಿ. मुलगी आहे बघा माझ्या मैत्रिणी आहे, आत्ता ओळख झाले पौर्णिमा म्हणून. हां, सक्की मावशीचा मुलगी नालातोडमध्ये होती आमचे मायरी. बरं झालंय. हां बघा
ಬರ್ತೀನಿ.